ಹೊಸ ಚಿಂತನೆಯನ್ನು ಬರಲಿ ಅಂತ ನಾವು ಮಾಡಿದ್ವಿ. ಈಗ ಅವರು ಅದೇ ಹಳೆ ಜಾಡನ್ನು ಹಿಡ್ಕೊಂಡು ಅವ್ರು ಮುಂದುವರಿಸ್ತಾರೆ ಅಂತಂದರೆ ಅವ್ನು ಸರ್ಕಾರ ಹೊಸ ಕಮಿಟಿ ಮಾಡೋದ್ರಲ್ಲಾಗಲಿ ಪುನರ್ ಮಾಡೋಂಥ ಅಧಿಕಾರ ಇದೆ. ನೋಡೋಣ ಅವ್ರು ಏನು ಮಾಡ್ತಾರೆ ನೋಡ್ಕೊಂಡು ಆಮೇಲೆ ಪ್ರತಿಕ್ರಿಯೆ ಕೊಡ್ತೀವಿ. ಇದಕ್ಕೆ ಸಮಾಜವೇ ಪ್ರತಿಕ್ರಿಯೆ ಕೊಡ್ತದೆ. ಈ ಶಿಕ್ಷಣ ವಿಚಾರದಲ್ಲಿ, ಮಕ್ಕಳಿಗೆ ಶಿಕ್ಷಣ ಕೊಡುವಂಥ ವಿಚಾರದಲ್ಲಿ ಯಾವಾಗಲೂ ಕೂಡ ಪೇರೆಂಟ್ಸು ಮತ್ತು ಸಮಾಜ ಭಾಳಷ್ಟು, ಪೇರೆಂಟ್ಸು ಮತ್ತು ಸಮಾಜ ಭಾಳಷ್ಟು ನಿಖರತೆಯಿಂದ ನೋಡ್ತಾ ಇರ್ತಾರೆ. ಅವ್ರು ಏನು ಬದಲಾವಣೆ ಮಾಡ್ತಾರೆ ನೋಡ್ಕೊಂಡು ಆಮೇಲೆ ಪ್ರತಿಕ್ರಿಯೆ. ಪಠ್ಯ ಈ ವರ್ಷಷ್ಟೇ ಬದಲಾಗಿ ಮಕ್ಕಳಿಗಷ್ಟೇ ಓದ್ತಾ ಇದ್ದಾರೆ. ಪ್ರತಿ ವರ್ಷ ಒಂದೊಂದು ಪಠ್ಯವನ್ನು ಕೊಡ್ತಾ ಹೋದಾಗ ಅದು ಒಂದು ಜವಾಬ್ದಾರಿಯಂತ ಸರ್ಕಾರ ಇದರ ಬಗ್ಗೆ ಯೋಚನೆ ಮಾಡಿ ಇದೇ ಈಗಾಗಲೇ ವರ್ಷ ಪ್ರಾರಂಭ ಆಗಿದೆ. ಈ ವರ್ಷ ಬದಲಾವಣೆ ಮಾಡ್ತಾರೆ, ಮುಂದಿನ ವರ್ಷ ಬರಬೇಕು ಅಂತ ನೋಡೋಣ. ಸರ್ಕಾರ ಜವಾಬ್ದಾರಿ. ಸರಿ, ಗ್ಯಾರಂಟಿ ಬಗ್ಗೆ ಅನೇಕ ಬಂದು ಮಾತಾಡಿದ್ರಿ, ನಾವು ಕೇಳಿದ್ದೀವಿ. ಈಗ ಸಚಿವರಾಗಲಿ ಕೆಲವೊಂದಿಷ್ಟು ಶಾಸಕರಾಗಲಿ ಏಕಾಏಕಿ ಕೊಡೋಕ್ಕಾಗೋದಿಲ್ಲ, 10 kg ಅಕ್ಕಿಯನ್ನು ಕೂಡ ಸರ್ ಈ ತಿಂಗಳ ಅಥವಾ ಜೂನ್ ತಿಂಗಳ ತನಕ ಕೊಡೋಕ್ಕಾಗೋದಿಲ್ಲ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ತಮಗೆ ನೀವು ಮುಖ್ಯಮಂತ್ರಿ ಆಗಿದ್ದಾರೆ, ನೀವು ಕೂಡ ಅದಕ್ಕಿಂತ ಹೆಚ್ಚಿನ ಮಾಹಿತಿಗಳಿದ್ದಾರೆ. ನಿನ್ನೆ ಮುಖ್ಯಮಂತ್ರಿಗಳು ಸಭೆ ಮಾಡಿದ್ದಾರೆ. ಅದಕ್ಕೆ ಸುದೀರ್ಘವಾದ ಸಭೆಯಲ್ಲಿ ಏನಾಗಿದೆ ನನಗೆ ಗೊತ್ತಿಲ್ಲ. ಆದರೆ ಮಾಧ್ಯಮದಿಂದ ತಿಳಿದು ಬಂದಿರುವಂಥದ್ದು ಇಷ್ಟು ದೊಡ್ಡ ಪ್ರಮಾಣದ ಹಣಕಾಸಿನ ವ್ಯವಸ್ಥೆಗಳನ್ನು ಮಾಡೋದು ಕಷ್ಟ. ಮಾಡಿದರೆ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ನಿಲ್ಲಿಸಬೇಕಾಗುತ್ತೆ ಅನ್ನುವಂಥ ವಿಚಾರಗಳು ಕೂಡ ಬಂದಿದೆ. ಇನ್ನು ಅದಕ್ಕಾಗಿ ಕೆಲವು ಕರಾರು, ಕಂಡೀಷನ್ನು, ಮಿತಿಗಳು ಹಾಕಬೇಕನ್ನುವಂಥ ಚಿಂತನೆ ನಡೆದಿದೆ. ಇನ್ನು ಸ್ಪಷ್ಟವಾಗಿ ಬಂದಿಲ್ಲ. ಇಷ್ಟು ಮಾತ್ರಕ್ಕರೆ ಅವ್ರಿಗೇನು ಆಶ್ವಾಸನೆ ಕೊಡುವ ಸಂದರ್ಭದಲ್ಲಿ ಅವ್ರಿಗೇನು ಸ್ಪಷ್ಟತೆಯಿಂದ ಮಾತನಾಡಿದ್ರು, ಎಲ್ಲರಿಗೂ ಸಿಗುತ್ತೆ, ನಮಗೂ ಸಿಗುತ್ತೆ, ನಿಮಗೂ ಸಿಗುತ್ತೆ ಅಂತ. ಯಾವುದೇ ಕರಾರ ಬಗ್ಗೆ ಮಾತಾಡಿರಲಿಲ್ಲ. ಅತ್ತೆ ಕೊಡಬೇಕು, ಸೊಸೆ ಕೊಡಬೇಕು ಅನ್ನುವಂಥ ಚರ್ಚೆ ಮುಂಚೆ ಮಾಡಿರಲಿಲ್ಲ. ಈಗೆಲ್ಲ ಹೊಸ ಹೊಸ ವಿಚಾರಗಳು ಬರ್ತಾ ಇದ್ದಾವೆ. ಸಚಿವರು ವಿಭಿನ್ನವಾದಂಥ ಹೇಳಿಕೆಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಇದರ ಒಟ್ಟ ಫಲಶ್ರುತಿ ಮಾತು ಕೊಟ್ಟಂತೆ ಅವರು ನಡೀತಾರ ಇಲ್ಲ ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ ಕರ್ನಾಟಕ ಜನತೆ ಕಾಡ್ತಾ ಇದೆ. 1ನೇ ತಾರೀಕು ಸಚಿವ ಸಂಪುಟದ ನಂತರ ಇದನ್ನೆಲ್ಲವನ್ನು ಸಂಪೂರ್ಣವಾಗಿ ನಾವು ಹೇಳ್ತೀವಿ, ವಿವರವಾಗಿ ಹೇಳ್ತೀವಿ, ಜಾರಿ ಮಾಡ್ತೀವಿ ಅನ್ನೋಂಥ ಮಾತನ್ನು ಮುಖ್ಯಮಂತ್ರಿಗಳಿಂದ ನೋಡಿದ್ದೇವೆ. ನೋಡೋಣ 1ನೇ ತಾರೀಕು ಅವ್ರು ಏನು ಹೇಳ್ತಾರೆ ನೋಡೋಣ. ಅದರ ಆಧಾರದ ಮೇಲೆ ಮುಂದೆ ನಾವು ಪ್ರತಿಕ್ರಿಯೆ ಕೊಡ್ತೀವಿ. ಸರಿ, ಆರ್ಥಿಕ ಇಲಾಖೆ ಅಧಿಕಾರಿಗಳ ಜೊತೆ ನಾವು ಪತ್ರಕರ್ತರಾಗಿ ಇಷ್ಟು ಮಾತ್ರಕ್ಕರೆ ಅವ್ರಿಗೇನು ಆಶ್ವಾಸನೆ ಕೊಡುವ ಸಂದರ್ಭದಲ್ಲಿ ಅವ್ರಿಗೇನು ಸ್ಪಷ್ಟತೆಯಿಂದ ಮಾತನಾಡಿದ್ರು, ಎಲ್ಲರಿಗೂ ಸಿಗುತ್ತೆ, ನಮಗೂ ಸಿಗುತ್ತೆ, ನಿಮಗೂ ಸಿಗುತ್ತೆ ಅಂತ. ಯಾವುದೇ ಕರಾರ ಬಗ್ಗೆ ಮಾತಾಡಿರಲಿಲ್ಲ. ಅತ್ತೆ ಕೊಡಬೇಕು, ಸೊಸೆ ಕೊಡಬೇಕು ಅನ್ನುವಂಥ ಚರ್ಚೆ ಮುಂಚೆ ಮಾಡಿರಲಿಲ್ಲ. ಈಗೆಲ್ಲ ಹೊಸ ಹೊಸ ವಿಚಾರಗಳು ಬರ್ತಾ ಇದ್ದಾವೆ. ಸಚಿವರು ವಿಭಿನ್ನವಾದಂಥ ಹೇಳಿಕೆಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಇದರ ಒಟ್ಟ ಫಲಶ್ರುತಿ ಮಾತು ಕೊಟ್ಟಂತೆ ಅವರು ನಡೀತಾರ ಇಲ್ಲ ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ ಕರ್ನಾಟಕ ಜನತೆ ಕಾಡ್ತಾ ಇದೆ. 1ನೇ ತಾರೀಕು ಸಚಿವ ಸಂಪುಟದ ನಂತರ ಇದನ್ನೆಲ್ಲವನ್ನು ಸಂಪೂರ್ಣವಾಗಿ ನಾವು ಹೇಳ್ತೀವಿ, ವಿವರವಾಗಿ ಹೇಳ್ತೀವಿ, ಜಾರಿ ಮಾಡ್ತೀವಿ ಅನ್ನೋಂಥ ಮಾತನ್ನು ಮುಖ್ಯಮಂತ್ರಿಗಳಿಂದ ನೋಡಿದ್ದೇವೆ. ನೋಡೋಣ 1ನೇ ತಾರೀಕು ಅವ್ರು ಏನು ಹೇಳ್ತಾರೆ ನೋಡೋಣ. ಅದರ ಆಧಾರದ ಮೇಲೆ ಮುಂದೆ ನಾವು ಪ್ರತಿಕ್ರಿಯೆ ಕೊಡ್ತೀವಿ. ಸರಿ, ಆರ್ಥಿಕ ಇಲಾಖೆ ಅಧಿಕಾರಿಗಳ ಜೊತೆ ನಾವು ಪತ್ರಕರ್ತರಾಗಿ ಕೆಲವೊಂದಿಷ್ಟು ಜನ ಮಾಹಿತಿಯನ್ನು ಕೇಳೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಹೆಸರು ಬೇಡ, ಅವರು ಒಂದು ರೀತಿ ಸಿಟ್ಟನ್ನು ಮಾಡ್ಕೊಂಡು ನೀವು ಮುಖ್ಯಮಂತ್ರಿಗಳನ್ನೇ ಹೋಗಿ ಕೇಳಿ ಹೇಗೆ ಸರಿ ಹೊಂದಿಸ್ತೀರಾ ಅಂತೇಳಿ ನಮಗಂತೂ ಗೊತ್ತಿಲ್ಲ ಹೇಳುವಂಥ ಮಾತುಗಳನ್ನು ಕೂಡ ಆಡ್ತಾ ಇದ್ದಾರೆ. ಅಂದರೆ ಆರ್ಥಿಕವಾಗಿ ಇದನ್ನು ಸರಿದೂಗಿಸುವಂಥದ್ದು ಕಷ್ಟ ಅನ್ನುವಂಥದ್ದು ಸರ್ಕಾರಕ್ಕೆ, ಅಧಿಕಾರಿಗಳಿಗೆ ಆರ್ಥಿಕವಾಗಿ ಕಷ್ಟ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಅದಕ್ಕೇನು ಭಾಳ ದೊಡ್ಡ ಆರ್ಥಿಕ ತಜ್ಞತೆ ಬೇಕಾಗಿಲ್ಲ. ಮತ್ತು ಇವರು ಈ ಗ್ಯಾರಂಟಿಗಳನ್ನು ಕೊಡುವಾಗಲೂ ಕೂಡ ಇವ್ರಿಗೆ ಗೊತ್ತಿತ್ತು ಇದು ಆರ್ಥಿಕವಾಗಿ ಭಾಳ ಕಷ್ಟ ಅನ್ನೋಂಥದ್ದು ಕೂಡ ಗೊತ್ತಿದೆ, ಅಸಾಧ್ಯ ಅನ್ನೋದು ಗೊತ್ತಿದ್ದೂ ಕೂಡ ಡೆಸ್ಪರೇಟಾಗಿ ಯಾವುದೇ ಕಾರಣಕ್ಕೂ ಗೆಲ್ಲಬೇಕು, ಜನರನ್ನ ಯಾಮರಿಸಾದರೂ ಗೆಲ್ಲಬೇಕನ್ನೋ ಕಾರಣದಿಂದ ಅಷ್ಟು ಗಟ್ಟಿಯಾಗಿ ಹೇಳಿ ಕಾರ್ಡನ್ನು ಕೊಟ್ಟು ಸಹಿ ಮಾಡಿ ಮತ್ತೆ ಫೋನ್ ಮಾಡಿ ಕನ್ಫರ್ಮೇಷನ್ ಮಾಡುವಂಥ ನಾಟಕವನ್ನು ಮಾಡಿದ್ದಾರೆ. ಈಗ ಅವರು ಅದೇನೇ ಮಾಡಲಿ, ಜನ ಅವ್ರಿಗೆ ಅಧಿಕಾರ ಕೊಟ್ಟಿದ್ದಾರೆ, ಅವ್ರು ಮಾತು ಕೊಟ್ಟಂತೆ ನಡ್ಕೋಬೇಕಷ್ಟೇ. ನೋಡೋಣ ಕಾರಣ. ಸರ್, ಹಾಗೆ NEP ರದ್ದು ಮಾಡೋ ಬಗ್ಗೆ ಕೂಡ ಚರ್ಚೆಗಳಾಗಿದೆ. ನೋಡೋಣ, ಎಲ್ಲ ಹೊಸ ಮಾಡಬೇಕಂತಾರೆ, ರದ್ದು ಮಾಡಬೇಕಂತಾರೆ, ಅಷ್ಟು ಸುಲಭ ಇಲ್ಲ. ವಿಶೇಷವಾಗಿ ಎಜುಕೇಷನ್ದಲ್ಲಿ ಮಕ್ಕಳಿಗಾಗಲೇ ಕಲಿಯಕ್ಕೆ ಪ್ರಾರಂಭ ಮಾಡಿದ್ದಾರೆ. ಮಕ್ಕಳ ಭವಿಷ್ಯವನ್ನು ಇಟ್ಟುಕೊಂಡು ನಾವೆಲ್ಲವೂ ಕೂಡ ಎಜುಕೇಶನ್ ಮಾಡಬೇಕಾಗುತ್ತದೆ। ಎನ್ಇಪಿ ನಾವೇನು ದಿಢೀರನೆ ಮಾಡಿಲ್ಲ। ಎನ್ಇಪಿ ಮಾಡಬೇಕಾದ್ರೇ ಸುಮಾರು 3 ವರ್ಷ ಯುವರಾವ್ ಸಮಿತಿಯಿಂದ ಮಾಡಿ ಎಲ್ಲ ರಾಜ್ಯಗಳ ಅಭಿಪ್ರಾಯವನ್ನು ಕೇಳಿ ನ್ಯೂ ಎಜುಕೇಶನ್ ಪಾಲಿಸಿ ಬಂದಿದೆ। ಅದು ಬಂದ ಮೇಲೆ ಅನುಷ್ಠಾನಕ್ಕೆ 1 ವರ್ಷ ನಾವು ಟಾಸ್ಕ್ ಫೋರ್ಸ್ ಮಾಡಿ ಏನೆಲ್ಲ ಮಾಡಬೇಕು ಏನೆಲ್ಲ ಅದರಿಂದ ಆಗ್ತದೆ ಅನ್ನೋದನ್ನು ಕೂಡ ಮಾಡಿ ಎಕ್ಸ್ಪರ್ಟ್ಸು ಯೂನಿವರ್ಸಿಟಿ ವೈಸ್ ಚಾನ್ಸಲರ್ಸು ಎಲ್ಲ ಕೂಡ ಚರ್ಚೆ ಮಾಡಿರೋದು। ಅದಕ್ಕಾಗಿ ಮೊದಲು ಹೈಯರ್ ಎಜುಕೇಷನನ್ನು ನಾವು ಮಾಡಿದ್ದೇವೆ, ನಾವು ಪ್ರೈಮರಿ ಎಜುಕೇಷನನ್ನು ಮಾಡಿಲ್ಲ। ಸರಿ, ಮೊನ್ನೆ ನಾನು ನೋಡಿದೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ CID ತನಿಖೆಗೆ ಕೇಸ್ ಬುಕ್ ಆಗಿದೆ ಅಂತ। ನಾನು ವಿಧಾನಸಭೆಯಲ್ಲಿ ನಾನು CID ತನಿಖೆ ಮಾಡ್ತೀನಿ ಅಂತ ಹೇಳಿದ ಮೇಲೆ ಅದನ್ನು CID ತನಿಖೆಗೆ ನಾನು ಆದೇಶವನ್ನು ಮಾಡಿದ್ದೆ। ಚುನಾವಣೆ ನೀತಿ ಸಮಿತಿ ಇರೋದರಿಂದ FIR ದಾಖಲೆ ಆಗಿರಲಿಲ್ಲ, ಈಗ FIR ದಾಖಲೆ ಆಗಿದೆ। ನಾನೇ CID ತನಿಖೆ ಕೊಟ್ಟಿದ್ದೀನಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಅಕ್ರಮ ಬಂದಿರೋದ್ರ ಸಲುವಾಗಿ 2015ರಿಂದ 2020 ತನಿಖೆ ಮಾಡಬೇಕು ನಾನೇ ಆದೇಶ ಮಾಡಿದ್ದೀನಿ। ಹೊಸ ಸರ್ಕಾರ ಬಂದಿದೆ, ಅವ್ರಿಗೆ ಎಲ್ಲೆಲ್ಲಿ ತನಿಖೆ ಆಗಬೇಕು ಅನ್ನಿಸ್ತಾ ಇದೆ ಅಲ್ಲಿ ಅವರು ತನಿಖೆಯನ್ನು ಮಾಡ್ಬೋದು, ಅದರಲ್ಲೇನು ತಪ್ಪಿಲ್ಲ। ನಾವು ಸ್ವಾಗತ ಮಾಡ್ತೀವಿ, ಯಾವುದೇ ಇಲಾಖೆ ಇರ್ಬೋದು ತನಿಖೆ ಆಗುತ್ತೆ, ತಪ್ಪಿಸಿದ್ರೆ ಶಿಕ್ಷೆ ಆಗುತ್ತೆ। ಸರಿ, ನಾ ಪಠ್ಯ ಪುಸ್ತಕಗಳಿಗೆ ಸಂಬಂಧ ಒಂದು ಈ ತನಿಖೆ ನೆಪದಲ್ಲಿ ಮಿಂಚಂಟ್ ಹಾಕ್ಬಾರ್ದು, ತನಿಖೆ ನೆಪದಲ್ಲಿ ಮಾಡಿರುವಂಥ ಕಾರ್ಯಕ್ರಮಗಳನ್ನು ಬದಲಾವಣೆ ಮಾಡೋದಾಗಲಿ, ಆ ಕ್ಷೇತ್ರಕ್ಕೆ ಕೊಟ್ಟರೆ ಅನುದಾನವನ್ನು ಬದಲಾವಣೆ ಮಾಡೋದಲ್ಲಾಗಲಿ ಆ ಥರ ಮಾಡ್ದೇನೆ ಯಾವ ಕಾಮಗಾರಿಗಳಿಗೆ ಈಗಾಗಲೇ ಅನುಮೋದನೆ ಆಗಿದೆ ಆ ಕಾಮಗಾರಿಗಳಾಗಬೇಕು, ಆಗುವಂಥ ಸಂದರ್ಭದಲ್ಲಿ ಯಾವುದೇ ಲೋಪ ಆಗಬಾರ್ದು ಮತ್ತು ಉತ್ತಮ ಗುಣಮಟ್ಟದ ಕಾಮಗಾರಿ ಆಗಬೇಕು, ಈ ದೃಷ್ಟಿಯಿಂದ ತನಿಖೆ ಆದರೆ ಸ್ವಾಗತ। ಆದರೆ ಅದನ್ನು ಟಾರ್ಗೆಟ್ ಮಾಡಿ ಪಿಚ್ಚಿಂಟ್ ಮಾಡಿ ಆ ಕಾಮಗಾರಿಗಳನ್ನು ಬದಲಾವಣೆ ಮಾಡುವಂಥ ದುರುದ್ದೇಶ ಇಟ್ಟುಕೊಂಡು ಯಾವುದೇ ಕಾರಣಕ್ಕೂ ತನಿಖೆ ಆಗಬಾರ್ದು। ಪಠ್ಯಪುಸ್ತಕ ತನಿಖೆ ಕೊಟ್ಟಿರುವಂಥ ವಿಚಾರದಲ್ಲಿ 50 ಲಕ್ಷ ರೂಪಾಯಿ ದುಂದುವೆಚ್ಚ ಮಾಡಿದ್ದಾರೆ ಅನ್ನುವಂಥ ವಿಚಾರ, 50 ಲಕ್ಷ ದುಂದುವೆಚ್ಚ ಮಾಡಿದ್ದಾರೆ। ಯಾವುದಾದ್ರೂ ಮಾಡಿರಿ, ಯಾವುದೇ ಇಲಾಖೆ ಯಾವುದು ಬೇಕಾದ್ರೂ ತನಿಖೆ ಮಾಡಿ, ತೊಂದರೆ ಇಲ್ಲ। ಪಠ್ಯಪುಸ್ತಕದಲ್ಲಿ ಅನೇಕ ಬದಲಾವಣೆಗಳನ್ನು ಮಾಡಬೇಕು ಅಂತೇಳಿ ಕೆಲವಷ್ಟು ಅಲ್ಲ ಸರ್, ಈಗ ರೋಹಿತ್ ಚಕ್ರತೀರ್ಥ ಅಂತ ನೀವು ತಂದಿದ್ರಿ, ಆದರೆ ಈಗ ಬರಗೂರು ರಾಮಚಂದ್ರಪ್ಪ ಅವರನ್ನೇ ತರಬೇಕು ಅನ್ನೋಂಥದ್ದು, ಅದು ಆ ರೀತಿ ಮಾಡೋದಾದರೆ ಹೆಗಡೆವಾರ್ ಅವರ ಪಠ್ಯ ಮತ್ತು ಹೆಗಡೆವಾರ್ ಅವ್ರದ್ದು ಮತ್ತು ಇನ್ನೊಂದು ಭಾರತೀಯ ಸಂಸ್ಕೃತಿ ಅನ್ನೋಂಥದ್ದು ಬಗ್ಗೆ ಒಂದು ಪಠ್ಯ ನೋಡಿ ಸೋಲಿಬೆಲೆ ಅವ್ರದ್ದು ಎರಡು ಬದಲಾಗುತ್ತೆ ನೋಡಿ। ನಾವು ಕೆಲವು ನಮ್ಮ ಭಾರತದ ಸಂಸ್ಕೃತಿ ಸಾಹಿತ್ಯ ಮತ್ತು ವಿಚಾರಗಳು ಅದರ ಆಧಾರದ ಮೇಲೆ ಕೆಲವನ್ನು ನಾವು ಹೊಸದಾಗಿ ಇಂಟ್ರಡ್ಯೂಸ್ ಮಾಡಿದ್ವಿ, ಒಂದು ಹೊಸತನ ಬರಲಿ ಹೊಸ ಚಿಂತನೆಯನ್ನು ಬರಲಿ ಅಂತ ನಾವು ಮಾಡಿದ್ವಿ। ಈಗ ಅವರು ಅದೇ ಹಳೇ ಜಾಡನ್ನು ಹಿಡ್ಕೊಂಡು ಅವ್ರು ಮುಂದುವರಿಸ್ತಾರೆ ಅಂತಂದರೆ ಒಂದು ಸರ್ಕಾರ ಹೊಸ ಕಮಿಟಿ ಮಾಡೋದ್ರಲ್ಲಾಗಲಿ ಪುನರ್। ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ।